First of all, ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನಿಮಗೆ ಬಂದು ಸೇರಿರೋದು. ದೇವರಾಜ ಅಂಗಿಲ್ ಆಂಟಿ, ಪ್ರಜು, ರಾಗಿಣಿ, ಪ್ರಣಾಮ್, ನಮ್ಮ ಪ್ರೊಡ್ಯೂಸರ್ ಸರ್, ಇಬ್ರು ಬ್ಯೂಟಿಫುಲ್ ಹೀರೋಯಿನ್ಸ್, ಮತ್ತೆ ನಮ್ಮ ಡಿರೆಕ್ಟರ್ ಸರ್, ಎಲ್ಲರಿಗೂ ವೆರಿ ವಾರ್ಮ್ ಅಂಡ್ ಹಾರ್ಟಿ ವೆಲ್ಕಮ್. ಅಬ್ಬರ ಬಗ್ಗೆ ಹೇಳಬೇಕು ಅಂತಂದ್ರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ನಿಮಗೂ ಅವರು ಹೇಳಿದ್ದಾರೆ. ನಾನು ವಿಭಿನ್ನವಾಗಿ ನಾನೇನು ಹೇಳಕ್ಕೆ ಸಾಧ್ಯ ಇಲ್ಲ, ಬಟ್ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ಅಫ್ಕೋರ್ಸ್ ಪ್ರಜ್ವಲ್ ಅವರು ಅವ್ರ ಅಭಿನಯದ ಬಗ್ಗೆ, ಅವ್ರ ಡಾನ್ಸ್ ಬಗ್ಗೆ ನಿಮಗೆ ಅವರು ಆಲ್ರೆಡಿ ಹೇಳಿದ್ದಾರೆ. ಬಟ್ ಅವ್ರ ವ್ಯಕ್ತಿತ್ವ, ಈಸ್ ಅ ಥರೋ ಜೆಂಟಲ್ಮನ್. ಮೂರು ಹೀರೋಯಿನ್ಸು ಈ ಸಿನಿಮಾದಲ್ಲಿ, ಆದರೆ ಅವರು ನಮ್ಮನ್ನ ಒಂದು ಮನೆಯವರ ಹಾಗೆ ಫ್ಯಾಮಿಲಿ ಥರ ನೋಡಿಕೊಂಡು ಅಷ್ಟು ಕಂಫರ್ಟಬಲ್. ಇಟ್ಸ್ ವೆರಿ ಇಂಪಾರ್ಟೆಂಟ್, ಯಾಕಂತಂದ್ರೆ ಇಟ್ಸ್ ಅ ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರಿ, ಆ್ಯಂಡ್ ಸೆಂಟ್ರಲಿ ಮೋಸ್ಟ್ ಆಫ್ ದ ಟೈಮ್ ಗಂಡಸರು ಇರ್ತಾರೆ. ಸೊ ಒಂದು ಹೆಣ್ಮಗು ಇಲ್ಲ ಮೂರು ಹೆಣ್ಮಕ್ಳು ಆ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಇದು ಆ್ಯಕ್ಟರ್ ಸೆಕ್ಯೂರಿಟಿ, ಅಫ್ಕೋರ್ಸ್ ದ ಮೇಲ್ ಆ್ಯಕ್ಟರ್ ಯಾವಾಗಲೂ ನಮ್ಮನ್ನ ಕಂಫರ್ಟಬಲ್ ಮಾಡುವಾಗ ಆಟೋಮ್ಯಾಟಿಕಲಿ ಸೆಟಲ್ ಎಲ್ಲರೂ ನಮ್ಮನ್ನ ಕಂಫರ್ಟಬಲ್ ಮಾಡ್ಬಿಡ್ತಾರೆ. ಸೊ ಐ ಥಿಂಕ್ ದಟ್ ಇಸ್ ಅ ವೆರಿ ವೆರಿ ಗ್ರೇಟ್ ಕ್ವಾಲಿಟಿ ಅಬೌಟ್ ಹಿಮ್, ಆ್ಯಂಡ್ ಇಟ್ ಸೇಸ್ ಅ ಲಾಟ್ ಅಬೌಟ್ ಹಿಸ್ ಬ್ರಾಟಪ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದೇರ್ ಆ್ಯಸ್ ಅ ಫ್ರೆಂಡ್, ಆ್ಯಸ್ ಅ ಗೋ ಸ್ಟಾರ್, ಆ್ಯಂಡ್ ಐ ಮೀನ್ ಬೀಯಿಂಗ್ ಅ ಸಪೋರ್ಟ್ ಸಿಸ್ಟಮ್ ಇನ್ ದ ಸೆಟ್, ಆ್ಯಂಡ್ ಇಟ್ ರಿಯಲಿ ಮೀನ್ಸ್ ಅ ಲಾಟ್ ಟು ಅಸ್ ಫ್ರಮ್ ದ ತ್ರೀ ಆಫ್ ಅಸ್. ವೆಲ್, ರಾಮ್ ಸರ್ ಬಗ್ಗೆ ನಾನು ಏನು ಹೇಳಿ, ಎಲ್ಲರೂ ನನ್ನ ಗ್ಲ್ಯಾಮ್ ಡಾಲ್ ಥರನೇ ನೋಡ್ತಾ ಇದ್ರು. ಇಲ್ಲಾಂತಂದ್ರೆ ಏನೋ ನನ್ನ ಒಂದು ಪರ್ಸೆಪ್ಷನ್ ಇರೋದು ಆಸ್ ಅ ಗ್ಲ್ಯಾಮ್ ಹೀರೋಯಿನ್ ಅಂತ. ಬಟ್ ರಾಮ್ ಸರ್ ನನ್ನ ಈ ಒಂದು ಆ್ಯಕ್ಚುಲಿ ನಾನು ರಾಮ್ ಸರ್ ಜೊತೆ ಚಿರು ಲಾಸ್ಟ್ ಸಿನಿಮಾದಲ್ಲಿ ಕೆಲಸ ಮಾಡಬೇಕಾಗಿತ್ತು. ಅದೇನೋ ಇದಾಗಿ ನನ್ನ ದುರಾದೃಷ್ಟ. ಬಟ್ ನಾವು ಈ ಸಿನಿಮಾದಲ್ಲಿ ಅವಕಾಶ ಸಿಕ್ತು. ಅವಕಾಶ ಅಂತಂದ್ರೆ ರಾಮ್ ಸರ್ ಅವರು ನನಗೆ ಫೋನ್ ಮಾಡಿ ಈ ಒಂದು ಪಾತ್ರದ ಬಗ್ಗೆ ಹೇಳಿದಾಗ ನನಗೆ ಅಷ್ಟು ಕಾನ್ಫಿಡೆನ್ಸ್, ಅಂದ್ರೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಅಂತಲ್ಲ, ಬಟ್ ಈ ಪಾತ್ರ ನಾನು ಇರೋದಕ್ಕಿಂತ ತುಂಬಾ ವಿಭಿನ್ನವಾಗಿದೆ. ಸೊ ಅದನ್ನ ನಾನು ಪುಲ್ ಆಫ್ ಮಾಡಬಲ್ಲೇನ ಅಂತ ಒಂದು ನನಗೆ ಸ್ವಲ್ಪ ಡೌಟ್ ಇತ್ತು. ಬಟ್ ಅದನ್ನ ರಾಮ್ ಸರ್ ಒಂದು ಚೂರು ನನಗೆ ಒಂದು ಊಹೆ, ಅಂದ್ರೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಬಿಡಲಿಲ್ಲ. ಅವರು ಇಲ್ಲ ಮೇಡಮ್ ನೀವು ಮಾಡಲೇಬಹುದು, ನೀವು ಮಾಡ್ತೀರಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ತುಂಬಿದ್ರು. ಆಮೇಲೆ ಸ್ಕ್ರೀನ್ ಮೇಲೆ ನೋಡಿದಾಗ ಇಟ್ಸ್ ಲೈಕ್, ಸೊ ಇಫ್ ಐ ಹ್ಯಾವ್ ಪರ್ಫಾರ್ಮ್ ರಾಮ್ ಸರ್ ಯು ಆರ್ ರೆಸ್ಪಾನ್ಸಿಬಲ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ, ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ರೋಲ್. ಆ್ಯಂಡ್ ಆಫ್ಕೋರ್ಸ್ ಆಲ್ ದ ಟೆಕ್ನಿಷಿಯನ್ಸ್ ಹೂ ವರ್ಕ್ ಆನ್ ದ ಫಿಲ್ಮ್. ಐ ಹ್ಯಾವ್ ಅ ವೆರಿ ಮೆಲೋಡಿಯಸ್ ಸಾಂಗ್ ಇನ್ ದ ಫಿಲ್ಮ್. ಸೊ ಎಲ್ಲರೂ ಎಫರ್ಟ್ ಹಾಕಿದ್ದಾರೆ. ಇಟ್ಸ್ ಬ್ಯೂಟಿಫುಲ್ ಕಾಂಬಿನೇಷನ್ ಆಫ್ ಎವ್ರಿಬಡೀಸ್ ಎಫರ್ಟ್. ಆ್ಯಂಡ್ ಆಕ್ಚುಲಿ ಪ್ಯಾಂಡಮಿಕ್ ಆದಮೇಲೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಫ್ಯಾಮಿಲಿ ಥಿಯೇಟರ್ ಅಂದರೆ ಎಲ್ಲ ಸಹ ಕುಟುಂಬ ಥಿಯೇಟರ್ ಬಂದು ನೋಡುವಂಥ ಸಿನಿಮಾ, ನಿಮ್ಮ ಫ್ಯಾಮಿಲೀಸ್ಗಾಗಿ ಮಾಡಿರೋಂಥ ಒಂದು ಸಿನಿಮಾ, ಅದರಲ್ಲೊಂದು ಮೆಸೇಜ್ ಕೂಡ ಇದೆ. ಪ್ಲಸ್ ಒಂದು ಸಿನಿಮಾ ನೋಡಕ್ಕೆ ಹೋಗೋ ಒಂದು ಪಾತ್ರದಲ್ಲಿ ಒಂದು ಹೀರೋನ ನೋಡಿ ನಾವು ಎಂಜಾಯ್ ಮಾಡ್ತೀವಿ. ಬಟ್ ಇಲ್ಲಿ ಕಂಪ್ಲೀಟ್ ಪೈಸಾ ವಸೂಲ್. ನಿಮಗೆ ಎಷ್ಟು ವಿಭಿನ್ನವಾಗಿರೋ ರೋಲ್ಸ್ಗಳು ಇದೆ, ಪ್ಲಸ್ ಇಟ್ಸ್ ಅ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್. ಆ್ಯಂಡ್ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ರೈಟ್ ನಾವು ಇನ್ ದ ಇಂಡಸ್ಟ್ರಿ ಹಿಯರ್ ಫ್ಯಾಮಿಲಿ ಎಂಟರ್ಟೈನರ್. ಸೊ ನಿಮಗೋಸ್ಕರ ಪ್ರೀತಿಯಿಂದ ಮಾಡಿರೋ ಸಿನಿಮಾ. And thank you to our producers, sir, and all of them, all the entire team. Thank you so much. Online martira new song, melody song. Event mugiyuvaga heli na station alli bandu haadthiri ellaru hege hodtare gottu. Camera iruvaga haadidre chenagira illa nanu adondu visha adonne weakness nannalli nanage haadu haadu varala. So adike nanu yaradu haadidre nanu aage bidbidtini hudugru hudugira haadidre ಇಲ್ಲಿವರೆಗೂ ಆಗಿಲ್ಲ, ಅಟ್ಲೀಸ್ಟ್ ಸಿನಿಮಾದಲ್ಲಾದ್ರೂ ಆಗುತ್ತೆ. ಸಿನಿಮಾದಲ್ಲಿ ಹಾಡಾಗಿ ಸೊ ಮಚ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.